ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರ ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ ದಲ್ಲಿ ನಡೀತಕ್ಕಂತ ಒಂದು ಕಲ್ಯಾಣ ಕರ್ನಾಟಕದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇತ್ತೀಚೆಗೆ ನಡೆದ ಒಂದು ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಿರುವ ಪೊಲೀಸ್ ಕಾನ್ಸ್ಟೇಬಲ್ ನಾಲ್ಕನೂರ ಐವತ್ನಾಲ್ಕ ಪೋಸ್ಟ್ ಏನಿದಿಲ್ಲ ಅದರದ್ದು ಒಂದು ಮೆಂಟಲಿಟಿ ಪ್ರಶ್ನೆಯನ್ನ ಮೆಂಟಲಿಟಿ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ಅಲ್ಲಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಏನ್ ಮಾಡ್ರಿ ವಿಡಿಯೋನ ವಾಚ್ ಮಾಡ್ತಾವ್ರಿ ಒಂದು ಒಂಬತ್ತು ಪ್ರಶ್ನೆಗಳು ಬಂದವು ಟೋಟಲ್ ಆಗಿ ಒಂಬತ್ತು ಪ್ರಶ್ನೆಗಳು ಪೊಲೀಸ್ ಕಾನ್ಸ್ ಎಕ್ಸಾಂಪಲ್ ಕೇಳ್ಯಾರ ಫಸ್ಟ್ ಕ್ವೆಶನ್ ನೋಡೋಣ ಏನಿದೆ ನೋಡ್ರಿ ಕೆಳಗಿನ ಸರಣಿಯಲ್ಲಿ ಕಾಣೆಯಾದ ಅಕ್ಷರ ಯಾವುದು ಅಂತ ಕೊಟ್ಟಾರೆ ಅತ್ಯಂತ ಈಸಿ ಇರ್ತಕ್ಕಂಥ ಕ್ವಶನ್ ಇಂಥ ಕ್ವಶನ್ಗಳು ಮಿನಿಮಮ್ ಇಲ್ಲ ಅಂದ್ರೆ ಒಂದು ಹತ್ತು ಕ್ವಶನ್ ದಲ್ಲಿ ಒಂದ್ ನಾಲ್ಕರಿಂದ ಐದು ಪ್ರಶ್ನೆಗಳು ಇದೇ ಇರ್ತಾವ್ ನಾಲ್ಕು ಕ್ವೆಶನ್ ನಾಲ್ಕರಿಂದ ಐದು ಕ್ವಶನ್ ಇದ್ದೇ ಇರ್ತಾವ ಅತ್ಯಂತ ಸರಳವಾಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಟ್ ಈ ತರ ಪ್ರಶ್ನೆಗಳ ನಾವೇನು ನೋಡಬೇಕು ಸಾಲ್ವ್ ಮಾಡ್ತಾ ಹೋಗ್ಬೇಕಷ್ಟ ನೋಡ್ರಿ ಎಲ್ಲಾರು ಯಾವ ತರ ಇದೆ ಅಂದ್ರೆ ಸಿ ಇದೆ ಆಮೇಲೆ ಎಫ್ ಇದೆ ಆ ಇದೆ ಎಲ್ ಇದೆ ಕ್ವಶನ್ ಮಾರ್ಕ್ ಆಮೇಲೆ ಆರ್ ಅಂತ ಇದೆ ಅದರ ನೆಕ್ಸ್ಟ್ ನಂಬರ್ ಅಂದ್ರೆ ಕ್ವಶನ್ ಮಾರ್ಕ್ ಇಲ್ಲಿ ಯಾವ ಸಂಖ್ಯೆ ಬರಕ್ಕೆ ಹೇಳ್ತಾರವ್ರ ಸಿಂಪಲ್ ಆಗಿ ಗಮನಿಸಬೇಕೇನಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಸಿ ಅಂತ ಇದೆ ಫಸ್ಟ್ ಸಿ ಆಗಣ ಸಿ ಆಮೇಲೆ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಲ್ ಎಂ ಎನ್ ಓ ಪಿ ಕ್ಯೂ ಅಂತ ಇದೆ ಈ ತರ ಇದೆ ಅಂದ್ರೆ ಈ ತರ ಬರ್ ಆಮೇಲೆ ಇಲ್ಲಿ ನೋಡ್ರಿ ಫಸ್ಟ್ ಸಿ ಅಂತ ಸಿ ಸಿ ಇದ್ದಾಗ ಮಾಡೋಣ ರೌಂಡ್ ಹಾಕ ನೋಡ್ರಿ ಸಿ ಇದ್ದಾಗ ಸಿ ಏನ್ ಮಾಡೋಣ ರೌಂಡ್ ಮಾಡ್ರಿ ಹಾಗೆ ಎಫ್ ಇದೆ ಇಲ್ಲಿ ಎರಡು ಸಂಖ್ಯೆ ಬಿಡೋಣ ನೆಕ್ಸ್ಟ್ ಏನಿದೆ ಎಫ್ ಅಂತ ಇದೆ ಮತ್ ಎರಡು ಅಕ್ಷರ ಬಿಡೋಣ ಏನಿದೆ ಮತ್ ಇಲ್ಲಿ ನೋಡ್ರಿ ಮಿಡಲ್ ಎರಡು ಅಕ್ಷರ ಬಿಡೋಣ ಎಫ್ ಇದೆ ಮತ್ತ ಆ ಇದೆ ನೋಡ್ರಿ ನೆಕ್ಸ್ಟ್ ಐ ಅಂತ ಇದೆ ನೆಕ್ಸ್ಟ್ ಮತ್ ಎರಡು ಅಕ್ಷರ ಬಿಡೋಣ ಏನಿದೆ ಎಲ್ ಅಂತ ಇದೆ ಅಬ್ಸರ್ವ್ ಮಾಡಿ ಸಿ ಎಫ್ ಐ ಎಲ್ ಅಂತ ಇದೆ ಆಮೇಲೆ ನೋಡ್ರಿ ಇಲ್ಲಿ ಎಂ ಮತ್ತು ಎನ್ ಬಿಟ್ಟ ಆಮೇಲೆ ಏನಿದೆ ಓ ಅಂತ ಇದೆ ನೋಡ್ರಿ ನೆಕ್ಸ್ಟ್ ಏನಿದೆ ಇಲ್ಲಿ ಕ್ವಶನ್ ಮಾರ್ಗದಲ್ಲಿ ಏನ್ ಬರ್ಬೇಕು ನಮಗ ಓ ಅಂತ ಬರ್ಬೇಕು ಏನ್ ಬರ್ಬೇಕು ಓ ಅಂತ ಬರ್ಬೇಕು ಆಮೇಲೆ ಪಿ ಕ್ಯೂ ಆರ್ ಇಲ್ಲಿ ಕೊನೆಗೆ ಆರ್ ಅಂತ ಬರ್ಬೇಕು ಆರ್ ಕೊನೆ ಆರು ಇದೆ ನೋಡ್ರಿ ಕೊನೆಗೆ ಆರ್ ಅಂತ ಇದೇನಾ ಈ ತರ ಅಂದ್ರ ಮಿಡಲ್ ಎರಡೆರಡು ಎರಡೆರಡು ಸಂಖ್ಯೆ ಅಕ್ಷರ ಬಿಡ್ತಾ ಬಂದಾರ ಅವರು ಎರಡೆರಡು ಅಕ್ಷರ ಬಿಡ್ತಾ ಬಂದಾರ ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗತ್ತೆ ಅಂದ್ರ ಓ ಅಂತ ಹೇಳ್ಬೋದು ಅಷ್ಟೇ ಆಯ್ತಾ ಸೊ ಆಪ್ಷನ್ ಇದೆ ನೋಡ್ರಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಆಪ್ಷನ್ ಸಿ ಈ ಪ್ರಶ್ನೆಗೆ ಆನ್ಸರ್ ಇದೊಂದು ಎಕ್ಸಾಮ್ ಕೇಳಿದ್ರೆ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಒಂದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತ ಹೇಳ್ಬೋದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಇರ್ತಕ್ಕಂಥದ್ದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಇರುವಂತ ಒಂದು ಕಾನ್ಸೆಪ್ಟ್ ಎ ಬಿ ಸಿ ಡಿ ಕ್ರಮದಲ್ಲಿ ಗಮನಿಸಬೇಕಷ್ಟೇ ಇದೇ ತರ ಮತ್ತೆ ಬೇರೆ ಬೇರೆ ಪ್ರಶ್ನೆ ಕೊಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಶ್ನೆ ಕೊಡ್ತಾರ ಸೊ ಎಲ್ಲರೂ ಕೂಡ ಗಮನಿಸಬೇಕು ಈ ಪ್ರಶ್ನೆಗೆ ಸೊ ಆನ್ಸರ್ ಓ ಅಂತ ಹೇಳ್ಬೋದು ಅರ್ಥ ಆಯ್ತು ಎಲ್ಲರಿಗೂ ಕರೆಕ್ಟ್ ಆಗಿ ಗಮನಿಸು ನೆಕ್ಸ್ಟ್ ಸೊ ಮುಂದಿನ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಇದೇ ಫಸ್ಟ್ ಟೈಮ್ ನೋಡ್ರಿ ಎಕ್ಸಾಮ್ ದ ಪೊಲೀಸ್ ಎಕ್ಸಾಮ್ ದಾಗ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಕೇಳಿಂಥದ್ದು ಹೇಳಿಕೆ ರೂಪದ ಪ್ರಶ್ನೆ ಬರುತ್ತೆ ಅತ್ಯಂತ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದು ಯಾವ ಚಾಪ್ಟರ್ ಮೇಲೆ ಅಂತ ಕೆಲವೊಂದು ಜನಕ್ಕೆ ವಿದ್ಯಾರ್ಥಿ ಗೊತ್ತಿಲ್ಲ ಯಾವ ಚಾಪ್ಟರ್ ಮೇಲೆ ಇದೆ ಅಂದ್ರೆ ಇದು ಸಿಲೋಲಿಸಮ್ ಅಂತ ಹೇಳ್ತೀವಿ ನಾವು ಸಿಲೋಲಿಸಮ್ ಸಿಲೋಲಿಸಮ್ ಅಂದ್ರೆ ಇದು ತಾರ್ಕಿಕ ವಿವೇಚನೆ ಮೇಲೆ ಇರತಕ್ಕಂಥ ಕಾನ್ಸೆಪ್ಟ್ ತಾರ್ಕಿಕ ವಿವೇಚನೆ ಅಂತ ಕರಿತಾರೆ ತಾರ್ಕಿಕ ವಿವೇಚನೆ ಸಿಲೋಲಿಸಮ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ರೂಲ್ಸ್ ಇರ್ತಾನೆ ಆ ರೂಲ್ಸ್ ಪ್ರಕಾರ ನಾವ್ ಏನ್ ಮಾಡ್ಬೇಕು ಸಾಲ್ವ್ ಮಾಡ್ತಾ ಅಷ್ಟೇ ರೂಲ್ಸ್ ಏನಂದ್ರ ನೋಡ್ರಿ ಇಲ್ಲಿ ಎಲ್ಲ ಅಂತ ಬಂತಂದ್ರ ಎಲ್ಲ ಅಂತ ಬಂತಂದ್ರ ನೀವೇನ್ ನೋಡ್ಕೋ ಸರ್ಕಲ್ ಮೇಲೆ ಸರ್ಕಲ್ ಅನ್ನ ಡ್ರಾ ಮಾಡ್ಕೋಬೇಕೆ ಇದೇ ಟೆಕ್ನಿಕ್ ಆಲ್ ಅಂತ ಬಂತಂದ್ರ ಆಲ್ ಅಂತ ಬಂತಂದ್ರಾಗ ಸರ್ಕಲ್ ಮೇಲೆ ಸರ್ಕಲ್ ಅನ್ನ ಡ್ರಾ ಮಾಡ್ಕೋಬೇಕು ಆಮೇಲೆ ಇಲ್ಲಿದೆ ನೋಡ್ರಿ ಕೆಲವು ಅಂತ ಬಂತಂದ್ರ ಕೆಲವು ಅಂತ ಬಂದಾಗ ಏನ್ ಮಾಡ್ಕೋಬೇಕಂದ್ರ ಈ ತರ ಸೈಡ್ ಸೈಡ್ ಈ ತರ ಹಾಕೋಬೇಕಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಎಲ್ಲಾ ಅಂತ ಬಂತಂದ್ರ ಒಂದ್ ಸರ್ಕಲ್ ಮೇಲೆ ಸರ್ಕಲ್ ನ ನೀವೇನೋ ಡ್ರಾ ಮಾಡ್ಕೋಬೇಕು ಆಮೇಲೆ ಕೆಲವು ಅಂತ ಏನ್ರಿ ಬಂತಂದ್ರ ಸೈಡ್ ಸೈಡ್ ಅಷ್ಟೇ ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಅಷ್ಟೇ ಈ ಪ್ರಶ್ನೆಗೆ ನಾವ್ ಆನ್ಸರ್ ಮಾಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಇದೇ ಫಸ್ಟ್ ಟೈಮ್ ಈ ತರ ಪ್ರಶ್ನೆ ಕೇಳ್ಯಾರ ಏನ್ ಕೇಳಾರ ಕ್ವೆಶನ್ ದಾಗ ಆನ್ಸರ್ ಇದೆ ಏನಿಲ್ಲ ಕ್ವಶನ್ ದಲ್ಲಿ ಕೂಡ ಆನ್ಸರ್ ಇದೆ ಯಾವ ತರ ನೋಡಿ ಎಲ್ಲಾ ತಾಯಂದಿರು ನೃತ್ಯ ಮಾಡಬಹುದು ಅಂತ ಇದ್ದಾಗ ಇಲ್ಲಿ ಎಲ್ಲಾ ತಾಯಂದಿರು ನೃತ್ಯ ಮಾಡಬಹುದು ಅಂತ ಅಂದಾಗ ತರ ಹಾಕೋಬೇಕಷ್ಟೇ ಆರಾಯ್ತಾ ಎಲ್ಲಾ ತಾಯಂದರು ನೃತ್ಯ ಮಾಡುವಂತಂದಾಗ ಈ ತರ ಹಾಕೋಬಹುದು ಆಮೇಲೆ ಕೆಲವು ತಾಯಂದಿರು ಹಾಡಲು ಸಾಧ್ಯವಿಲ್ಲ ಅಂತ ಅಂದಾಗ ಕೆಲವು ತಾಯಂದಿರು ಹಾಡಲು ಸಾಧ್ಯವಿಲ್ಲ ಅಂದಾಗ ಈ ತರ ಹಾಕೋಬೇಕು ಯಾಕಂದ್ರೆ ಸಾಧ್ಯವಿದೆ ಅಂತ ಕೊಟ್ಟಾಗ ಸೈಡ್ ಸೈಡ್ ಹೇಳಿ ಸೈಡ್ ಸೈಡ್ ಹಾಕೋಬೇಕು ಸಾಧ್ಯವಿಲ್ಲ ಅಂತ ಕೊಟ್ಟಾಗ ಸಪರೇಟ್ ಸಪರೇಟ್ ಹಾಕೋಬೇಕು ಸಾಧ್ಯವಿಲ್ಲ ಅಂತಂದಾಗ ಸಪರೇಟ್ ಸಪರೇಟ್ ಸೊ ಕೆಲವು ತಾಯಂದಿರು ಹಾಡಲು ಸಾಧ್ಯವಿದೆ ಅಂತ ಕೊಟ್ಟಾಗ ಈ ತರ ಕೆಲವು ತಾಯಂದರು ಹಾಡಲು ಸಾಧ್ಯವಿಲ್ಲ ಅಂದಾಗ ಸಪ್ರೇಟ್ ಸಪ್ರೇಟ್ ಹಾಕೋಬೇಕು ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ ಆಮೇಲೆ ನೋಡ್ರಿ ಎಲ್ಲಾ ತಂದೆಯರು ಹಾಡಬಹುದು ಅಂತ ಕೊಟ್ಟರು ಎಲ್ಲಾ ತಂದೆ ಹಾಡಬಹುದು ಬಟ್ ಇದ್ ಕಾನ್ಸೆಪ್ಟ ನೋಡ್ರಿ ಇದಕ್ಕೂ ನಾವು ಡ್ರ್ಯಾಗ್ರೌನ್ ಡ್ರಾ ಮಾಡಬಹುದು ಕೆಲವು ತಂದೆಯರು ನೃತ್ಯ ಮಾಡಬಹುದು ಅಂತ ಇದ್ದಾಗ ಇದು ಈ ತರ ನಾವು ಸರ್ಕಲ್ ನ ಇದು ಸರ್ಕಲ್ ಮೇಲೆ ಸರ್ಕಲ್ ಹಾಕ್ಬಹುದು ಆಮೇಲೆ ಈ ತರ ಸೈಡ್ ಸೈಡ್ ಇರಬಹುದು ಬಟ್ ಕ್ವಶನ್ ಏನ್ ಹೇಳ್ತಾ ಇದೆ ಅಂದ್ರೆ ದೀಪ್ ಅಂತ ಇದು ನೋಡ್ರಿ ದೀಪ್ ನೃತ್ಯ ಮಾಡಬಹುದು ದೀಪ್ ನೃತ್ಯ ಮಾಡಬಹುದು ಆದರೆ ಹಾಡಲು ಆಗುವುದಿಲ್ಲ ಅಂತ ಕೊಟ್ಟರು ಬಟ್ ಇದು ಯಾರಿಗೆ ಅಪ್ಲೈ ಆಗೈತಿ ಹೇಳ್ರಿ ಇದು ತಂದೆಗೆ ಅಪ್ಲೈ ಆಗ್ಬಹುದು ತಾಯಿಗೆ ಅಪ್ಲೈ ಆಗ್ಬಹುದು ಸೊ ತಾಯಿಗೆ ಅಪ್ಲೈ ಆಕೈತಿ ಯಾಕಂದ್ರೆ ಇಲ್ಲಿ ನೃತ್ಯ ಮಾಡಬಹುದು ಅಂತ ಇದೆ ಇಲ್ಲಿ ನೃತ್ಯ ಮಾಡಬಹುದು ಅಂತ ಇದೆ ಇಲ್ಲಿ ನೃತ್ಯ ಮಾಡಬಹುದು ಇಲ್ಲಿ ನೃತ್ಯ ಮಾಡಬಹುದು ಅಂದ್ರೆ ಎಲ್ಲಾ ತಾಯಿಯಂದ್ರು ನೃತ್ಯ ಮಾಡಬಹುದು ಅದ್ರಾಗ ದೀಪ್ ನೃತ್ಯ ಮಾಡಬಹುದು ಆದರೆ ಕೆಲವು ತಾಯಂದಿರು ಹಾಡಲು ಸಾಧ್ಯವಿಲ್ಲ ಅಂತ ಕೊಟ್ಟಾರ ನೋಡ್ರಿ ಹಾಡಲು ಸಾಧ್ಯವಿಲ್ಲ ಅಂತ ಕೊಟ್ಟಾಗ ಹಾಡಲು ಆಗುವುದಿಲ್ಲ ಅಂತ ಇಲ್ಲಿ ಕೊಟ್ಬಿಟ್ಟಾರ ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೀಪ್ ಒಬ್ಬ ತಂದೆ ಅಂತ ಇದೆ ದೀಪ್ ಒಬ್ಬಳು ತಾಯಿ ಅಂತ ಇದೆ ಹೇಳೋಕೆ ಸಾಧ್ಯವಿಲ್ಲ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೀಪ್ ಒಬ್ಬಳು ತಾಯಿ ಅಂತ ಹೇಳ್ಬೋದು ಅಷ್ಟೇ ಇದಕ್ಕೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಮೇಲೆ ಈ ಟೈಪ್ ಪ್ರಕಾರ ಬಿಡಿಸ್ಬೇಕು ಇದು ಸಿಲಾಲಿಸಮ್ ಅಂತ ಬರೋದು ಯಾವ ಟಾಪಿಕ್ ಅಂದ್ರ ಸಿಲಾಲಿಸಮ್ ಮೇಲೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಆ ಟಾಪಿಕ್ ಮೇಲೆ ಇರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೀಪ್ ಒಬ್ಬಳು ತಾಯಿ ಅಂತ ಹೇಳ್ಬೋದು ಅಷ್ಟೇ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಸೊ ಮುಂದಿನ ಕ್ವಶನ್ ಯಾವ ತರ ಇದೆ ಅಂದ್ರ ಡೈರೆಕ್ಷನ್ ಟೆಸ್ಟ್ ಮೇಲೆ ಇರ್ತಕ್ಕಂಥದ್ದು ಅಂದ್ರ ದಿಕ್ಕುಗಳ ಪರೀಕ್ಷೆ ಮೇಲೆ ನಮ್ ಶಾಡೋ ಮೇಲೆ ನೆರಳು ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಕ್ವಶನ್ ಎಲ್ಲ ಕ್ಲೀನ್ ಆಗಿ ಏನ್ ಕ್ವಶನ್ ನೋಡ್ರಿ ಬೆಳಿಗ್ಗೆ ಸೂರ್ಯೋದಯದ ನಂತರ ಬೆಳಿಗ್ಗೆ ಸೂರ್ಯೋದಯದ ನಂತರ ಎಕ್ಸ್ ಅಂತ ಒಬ್ಬ ವ್ಯಕ್ತಿ ಕಂಬದ ಎದುರಿಗೆ ಮುಖ ಮಾಡಿ ನಿಂತಿದ್ದನು ಅಂತ ಇದೆ ಕಂಬದ ಎದುರಿಗೆ ಏನ್ ಮಾಡ್ಯನ ಮುಖ ಮಾಡಿ ನಿಂತಿದ್ದನು ಅಂತ ಒಂದು ಪ್ರಶ್ನೆ ಇದೆ ಆಮೇಲೆ ಕಂಬದ ನೆರಳು ಕಂಬದ ನೆರಳು ನಿಖರವಾಗಿ ಅವನ ಅಂತಂದ್ರ ಎಕ್ಸ್ ಅಂತ ದುಡ್ಕಬೇಕು ಅವನ ಬಲಕ್ಕೆ ಬಿದ್ದಿತ್ತು ಅವನೇ ಬಲಕ್ಕೆ ಬಿದ್ದಿತ್ತು ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ ಅಂತ ಪ್ರಶ್ನೆ ಇದೆ ಗಮನಿಸ್ಬೇಕಿಲ್ ನೋಡ್ರಿ ಬೆಳಿಗ್ಗೆಯ ಸೂರ್ಯೋದಯದ ನಂತರ ಅಂದ್ರ ಬೆಳಿಗ್ಗೆ ಸೂರ್ಯ ಉದಯಿಸೋದು ಯಾವ್ದಿಕ್ಕಾಕತಿ ಹೇಳ್ರಿ ಪೂರ್ವ ಆಕತಿ ಆಯಿತಾ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಪೂರ್ವ ಯಾವ್ದು ಪಶ್ಚಿಮ ಯಾವುದು ಕ್ಲೀನ್ ಆಗಿ ಅರ್ಥ ಮಾಡ್ಕೋರಿ ಆಯ್ತಾ ಇದು ಪೂರ್ವ ಅಂತ ನಾವು ಹೇಳ್ತೀವಿ ಪೂರ್ವ ಆಮೇಲೆ ಇದ್ಯಾವುದು ಪಶ್ಚಿಮ ದಿಕ್ಕು ಅಂತ ಹೇಳ್ತೀವಿ ಇದ್ಯಾವುದು ಉತ್ತರ ಅಂತ ಹೇಳ್ತೀವಿ ಇದ್ಯಾವುದು ದಕ್ಷಿಣ ಅಂತ ಹೇಳ್ತೀವಿ ಈ ತರ ಬಾಣಂಚಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಈ ಬಾಣುಂಚಿನ ಏನ್ ತೋರಿಸುತ್ತೆ ಅಂದ್ರ ಪೂರ್ವ ನಮ್ಮ ಬಲಗಡೆ ಪೂರ್ವ ದಿಕ್ಕು ನೋಡ್ರಿ ಈ ನಮ್ಮ ಬಲಗಡೆ ಪೂರ್ವ ತಂದಾಗ ನಮ್ ಎಡಗಡೆ ಏನಾಗತ್ತೆ ಪಶ್ಚಿಮ ಮೇಲೆ ಉತ್ತರ ಕೆಳಗಡೆ ದಕ್ಷಿಣ ಈ ಕಾನ್ಸೆಪ್ಟ್ ಪ್ರಕಾರ ಬಿಡಿಸ್ಬೇಕು ಈ ಪ್ರಶ್ನೆ ಯಾವ ತರ ಬಿಡಿಸ್ತು ನೋಡೋಣ ಗಮನಿಸಬೇಕೆಲ್ಲರೂ ಸಿಂಪಲ್ ಆಗಿರ್ತಕ್ಕಂಥದ್ದು ಏನ್ ಅಷ್ಟೇನ ಟಫ್ ಅಂತ ಏನಿಲ್ಲ ಈಸಿ ಇದೆ ಬಟ್ ನಾವ್ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟು ನೋಡಿಗ ಇಲ್ಲಿ ಸೂರ್ಯ ನಂತರ ಕೊರೀಕೆ ಈಗ ಸೂರ್ಯ ಬೆಳಗಿನ ಟೈಮ್ ಉದಯ ಉದಯಿಸಿದನ ಸೊ ಅವನ ಬೆಳಕು ಏನಾಗ್ತಾ ಇದೆ ಅಂದ್ರ ಈ ಪೂರ್ವ ಇದು ಪೂರ್ವದಿಂದ ಬೆಳಕು ಈ ತರ ಬರ್ತಾ ಇದೆ ಅವನ ಬೆಳಕು ಸೂರ್ಯನ ಬೆಳಕು ಈ ತರ ಬರ್ತಾ ಇದೆ ಬಟ್ ಒಬ್ಬ ಒಬ್ಬ ವ್ಯಕ್ತಿ ಎಕ್ಸ್ ಎಂಬ ವ್ಯಕ್ತಿ ಅಂದ್ರೆ ಕಂಬ ಅಂದ್ರೆ ಒಬ್ಬ ಕಂಬದ ಎದುರಿಗೆ ನಿಂತ ನಾವು ಇಲ್ಲಿ ಕಂಬ ಅಂತ ಇದೆ ಅಂತ ತಿಳ್ಕೊಣ ಇಲ್ಲಿ ಕಂಬ ಇದೆ ಇಲ್ಲಿ ಎಕ್ಸ್ ಅಂಬ ವ್ಯಕ್ತಿ ಈಗ ಈ ಭಾಗದಲ್ಲಿ ಏನ ಬೆಳಕು ಬರ್ತೈತಿ ಶಾಡೋ ಈ ಭಾಗದಾಗ ಬರ್ತೈತಿ ಅಂದ್ರೆ ಅಪೋಸಿಟ್ ಅಂದ್ರೆ ಅವರು ಯಾವ ದಿಕ್ಕಿಗೆ ನಿಂತಾರೆ ಅಂದ್ರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ನಿಂತಾರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇಲ್ಲಿ ಅರ್ಥ ಏನ್ ಮಾಡ್ಕೋಬೇಕಂದ್ರೆ ಇಂಪಾರ್ಟೆಂಟ್ ಎಕ್ಸ್ ಎಂಬ ವ್ಯಕ್ತಿ ಆಮೇಲೆ ಇಲ್ಲಿ ಕಂಬ ಅಂತ ಇದೆ ಈ ಕಂಬದ ನೆರಳು ಅವನ ಬಲಗಡೆ ಈಗ ನೋಡ್ರಿ ಒಬ್ಬ ಎಕ್ಸ್ ಅಂದ ನಿಂತಂದ್ರ ಈಗ ನಾನಾ ಎಕ್ಸ್ ಅಂತ ತಿಳ್ಕೋಬೇಕು ಈ ಈ ಭಾಗದಾಗ ಈ ಭಾಗದಾಗ ಏನಕತ್ತೇಳ್ರಿ ಹೇಳ್ರಿ ಬೆಳಕು ಸೂರ್ಯನ್ ಬೆಳಕ್ ಇದ ಪೂರ್ವದಿಂದ ಸೂರ್ಯನ್ ಬೆಳಕ್ ಈ ತರ ಬಂತಂದ್ರ ಇಲ್ಲಿ ಬೆಳಕಿರೋದು ಶಾಡೋ ಈ ಸೈಡ್ ಅದ್ರ ಅರ್ಥ ಬಲಗಡೆ ಅಂದ್ರೆ ಇನ್ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಎಕ್ಸ್ ಯಾವ ದಿಕ್ಕಿನ ಕಡೆಗೆ ನೋಡ್ರಿ ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ ಕೇಳಿದಾಗ ಕಂಬದ ನೆರಳು ಈ ಸೈಡ್ ಬಂತಂದ್ರ ನೆರಳು ಈ ಸೈಡ್ ಬಂದಾಗ ಎಕ್ಸ್ ಯಾವ ದಿಕ್ಕಿಗೆ ಮಾಡಿ ಅಂತ ಕೇಳ್ದ ನೋಡ್ರಿ ಇದು ಯಾವ ಆಗತಿ ದಕ್ಷಿಣ ಅಂತ ಆಗತ್ತೆ ದಕ್ಷಿಣ ಅಂತ ಆಕತಿ ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ದಕ್ಷಿಣ ಅಂತ ಹೇಳ್ಬೋದು ಏನ್ ಹೇಳ್ಬಹುದು ದಕ್ಷಿಣ ಅಂತ ಹೇಳ್ಬೋದು ಇದೆ ಸೌತ್ ಸೊ ಆಪ್ಷನ್ ಡಿ ಅಂತ ಇದು ನೋಡ್ರಿ ಸೌತ್ ಅಂತ ಹೇಳ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ ಯಾಕಂದ್ರ ಸೂರ್ಯನ ಬೆಳಕು ಈ ಸೈಡ್ ಬಿದ್ದಾಗ ಅವ ಈ ಡೈರೆಕ್ಷನ್ ದಾಗ ದಕ್ಷಿಣದಿಕ್ಕಿ ಮುಖ ಮಾಡಿದಂದ್ರ ಅವನ ಬೆಳಕು ಅವನ ಬಲಗಡಿ ಬಿಡ್ತೈತಿ ಎಕ್ಸ್ ಎಂಬ ವ್ಯಕ್ತಿಯ ಬೆಳಕು ಅವನ ಬಲಗಡೆ ಬಿಡ್ತೈತಿ ಅಂದ್ರ ಇಲ್ಲಿ ಅನ್ಕ ಬೆಳಕು ಬಿಡಲ್ಲ ಅಂದ್ರೆ ಕಂಬ ಇಲ್ಲಿದ್ದಾಗ ಸೊ ಈ ಸೈಡ್ ಬೆಳಕ್ ಬಿದ್ದಾಗ ಅವನು ಬಲಗಡೆ ತಿಳ್ಕೋಬೇಕು ದಕ್ಷಿಣ ಆನ್ಸರ್ ಅರ್ಥ ಆಯ್ತಾ ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೋರಿ ಪ್ರಶ್ನೆಗಳನ್ನ ಎಕ್ಸಾಮ್ ದಾಗ ಬೇರೆ ಬೇರೆ ಎಕ್ಸಾಮ್ ದಾಗ ಕೇಳಿರ್ತಾನೆ ಬಟ್ ಒಂದು ಸನ್ ರೈಸ್ ಅಂತ ಕೇಳ್ತಾನ ಸನ್ ರೈಸ್ ಅಂತ ಕೇಳ್ತಾನೆ ಸನ್ ರೈಸ್ ಅಂತ ಕೇಳ್ತಾನೆ ಆಮೇಲೆ ಸನ್ಸೆಟ್ ಅಂತ ಕೇಳ್ತಾನ ಬೆಳಿಗ್ಗೆ ಸೂರ್ಯೋದಯದ ನಂತರ ಅಂತ ಕೇಳ್ಬೋದು ಆಮೇಲೆ ಸಾಯಂಕಾಲ ಸೂರ್ಯ ಮುಳುಗಿಂತ ಮೊದಲ ಅಂತ ಕೇಳ್ಬೋದು ಸೂರ್ಯ ಮುಳುಗಿಂತ ಮೊದಲ ಅಂತ ಪ್ರಶ್ನೆಗಳು ಕೇಳ್ಬೋದು ಸೂರ್ಯ ಉದಯಿಸುವುದು ಪೂರ್ವ ಆಮೇಲೆ ಸೂರ್ಯ ಮುಳುಗುದು ಯಾವ್ದಂದ್ರ ಪಶ್ಚಿಮ ದಿಕ್ ಅಂತ ಹೇಳ್ಬೋದು ಬಹಳ ಕ್ಲೀನ್ ಆಗಿ ಈ ಶಾಡೋ ಮೇಲೆ ಇರತಕ್ಕಂಥ ನೆರಳು ಮೇಲೆ ಇರತಕ್ಕಂಥ ಕಾನ್ಸೆಪ್ಟ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಒಂದ್ಸರ್ ಗಮನಿಸಬೇಕು ತೀತಾ ನೆಕ್ಸ್ಟ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾ ಬರೆದಿರುವ ಒಂದು ಮೆಂಟಾಲಿಟಿ ಪುಸ್ತಕ ಇದೆ ಮಾನಸಿಕ ಸಾಮರ್ಥ್ಯ ಈ ಪುಸ್ತಕದಲ್ಲಿ ಒಂದು ನಲವತ್ತ ಎರಡು ಅಧ್ಯಾಯಗಳನ್ನ ಕವರ್ ಮಾಡಿವೆ ಫಾರ್ಟಿ ಟು ಚಾಪ್ಟರ್ಸ್ ಅನ್ನ ಕವರ್ ಮಾಡಿದೀವಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಪುಸ್ತಕ ಅಂತ ಹೇಳ್ಬೋದು ಈ ಎಸ್ ಎಸ್ ಸಿ ಆರ್ ಆರ್ ಬಿ ಒಂದು ಆರ್ಮಿ ಯಾವುದೇ ನೀವು ಎಕ್ಸಾಮ್ ಬರೋದು ಕೂಡ ಇದರಲ್ಲಿ ಎಲ್ಲ ಕಾನ್ಸೆಪ್ಟ್ ಕವರ್ ಇದೆ ನಾವು ಮೂರು ಪಾರ್ಟ್ ಮಾಡಿ ರೀಸನಿಂಗ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಡಾಟಾ ಅಂತ ಅಂತೇಳಿ ನೀವು ನೀರೆಸ್ಟ್ ಪುಸ್ತಕ ಮಳಿಗೆಯಲ್ಲಿ ಆಮೇಲೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಕೂಡ ಈ ಪುಸ್ತಕ ಅವೈಲೇಬಲ್ ಇದೆ ಎಲ್ಲರೂ ಕೂಡ ಬೈ ಮಾಡಿ ಈ ಪುಸ್ತಕದ ಒಂದೊಂದು ಚಾಪ್ಟರ್ ಎಪ್ಪತ್ತರಿಂದ ಒಂದು ನೂರು ಪ್ರಶ್ನೆಗಳನ್ನ ಎಪ್ಪತ್ತರಿಂದ ಒಂದು ನೂರು ಪ್ರಶ್ನೆಗಳು ಒಂದೊಂದು ಅಧ್ಯಾಯದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆಗೆ ಈ ಪುಸ್ತಕದ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಈ ಪುಸ್ತಕ ತೆಗೆದುಕೊಂಡು ಓದಿ ಸೊ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಸೊ ಮುಂದಿನ ಕ್ವಶನ್ ಎಲ್ಲರೂ ಕೂಡ ಗಮನಿಸಿ ಈ ಕ್ವಶನ್ ಈ ಕ್ವಶನ್ ಯಾವ ಟಾಪಿಕ್ ಇದೆ ಹೇಳ್ರಿ ನೋಡೋಣ ರಾಮ್ ಕಿಶನ್ ಗಿಂತ ಹಿರಿಯ ಮಂಜು ಸಂತೋಷ್ ಗಿಂತ ಕಿರಿಯ ರಮೇಶ್ ಮಂಜುಗಿಂತ ಹಿರಿಯ ಆದರೆ ಕಿಶನ್ ಗಿಂತ ಕಿರಿಯ ಈ ಕೆಳಗಿನವ್ರಲ್ಲಿ ಯಾರು ಕಿರಿಯರು ಅಂತ ಕೊಟ್ಟರು ಯಾರು ಸಣ್ಣವರು ಕಿರಿ ಅಂತ ಕೊಟ್ಟಿರ್ತಾನ ಈ ಈ ಕ್ವಶನ್ ಯಾವ ಟಾಪಿಕ್ ಮೇಲೆ ಅಂದ್ರೆ ರ್ಯಾಂಕಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಶ್ರೇಣಿ ಪರೀಕ್ಷೆ ಮೇಲೆ ಇರತಕ್ಕಂತ ಒಂದು ಪ್ರಶ್ನೆ ಶ್ರೇಣಿ ಪರೀಕ್ಷೆ ಮೇಲೆ ಬಟ್ ಈಸಿಯಾಗಿ ಯಾವ ನಾವು ಸಾಲ್ವ್ ಮಾಡ್ಬೇಕಂದ್ರ ನೋಡ್ರಿ ಈಗ ಯಾವ ತರ ಸಾಲ್ವ್ ಮಾಡ್ಬೇಕಂದಾಗ ಫಸ್ಟ್ ಏನ್ ಮಾಡ್ಬೇಕಂದ್ರ ಒಂದ್ ಜಸ್ಟ್ ಒಂದ್ ಲೈನ್ ತಗೋಬೇಕಷ್ಟೇ ಜಸ್ಟ್ ಏನ್ ಮಾಡಬೇಕು ಜಸ್ಟ್ ಒಂದ್ ಲೈನ್ ತಗೋಬೇಕಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ರಾಮ ಕಿಶನ್ಗಿಂತ ಹಿರಿಯ ಅಂತ ಒಂದ್ ದೊಡ್ಡವನು ನೀವು ನಾವೇನ್ ಮಾಡಬೇಕು ರಾಮ್ ಅಂತ ಬರ್ಕೋಬೇಕಷ್ಟೇ ರಾಮ ಕಿಶನ್ಗಿಂತ ಕಿತ್ತ ಕಿಶನ್ಗಿಂತ ಹಿರಿಯ ಅಂತಂದಾಗ ಇಲ್ಲೇ ಮಾಡ್ಕೋಬೇಕು ಒಂಚೂರು ಜಾಸ್ತಿ ತಗೋಬೇಕಷ್ಟೇ ರಾಮ ಕಿಶನ್ಗಿಂತ ಹಿರಿ ಅಂತ ಅಂದಾಗ ಇದು ಕಿಶನ್ ಈ ತರ ತಗೋಬೇಕಷ್ಟೆ ಹಿರಿಯ ಅಂದಾಗ ಜಾಸ್ತಿ ತಗೋಬೇಕು ರಾಮ್ ಕಿಶನ್ ಗಿಂತ ಅಂದಾಗ ರಾಮ ಜಾಸ್ತಿ ಎತ್ತರ ಇವ್ ಕಿಶನ ರಾಮ್ನಗಿಂತ ಕಡಿಮೆ ಅಂತ ತೊಗೋಬೇಕಷ್ಟೆ ಇದು ಬೆಸ್ಟ್ ಟೆಕ್ನಿಕ್ ಅಂತ ಹೇಳ್ತಾ ಇದ್ದೇನೆ ಆಮೇಲೆ ಮಂಜು ಸಂತೋಷ್ಗಿಂತ ಕಿರಿಯ ಇನ್ನೊಬ್ಬನ ಮಂಜು ಅನ್ಲಾ ನೋಡ್ರಿ ಮಂಜು ಮಂಜು ಸಂತೋಷ್ಗಿಂತ మంజు సంతోష్ గింత ఏ కిరి అంద మంజు సంతోష గింత కిరి అంద సంతోష అంత స్వల్ప్ హైట్ అంత ఇం మంజు స్వల్ప్ కడిమే అంత అస గమే వెరీ వెరీ ఇంపార్టెంట్ ఇదే కరెక్ట్ నోడ్రీ మంజు సంతోష గింత ఏ కిరి ఇది ఆమె రమేష్ రమేష్ మంజు గింత హిరియా నోడ్రీ ఇన్నోబర్త వ్యక్తి రమేశ్ రమేష్ రమేశ మంజుగింత జాస్తి ರಮೇಶ್ ಮಂಜುಗಿಂತ ಹಿರಿಯ ಆದರೆ ಕಿಶನ್ ಗಿಂತ ಕಿರಿಯ ಈ ಕಿಶನ್ ವ್ಯಕ್ತಿ ಕಿರಿಯ ಅವನ್ಕಿಂತ ಕಿರಿ ಇರ್ಬೇಕಷ್ಟೇ ಅರ್ಥ ಇವ್ ಜಾಸ್ತಿ ಆಗ್ಬೇಕು ಆಮೇಲೆ ಇವ್ನಕ್ಕಿಂತ ಏನಾಗಬೇಕು ಹೇಳ್ರಿ ಈ ತರ ಬಟ್ ಇಲ್ಲಿ ತೊಂದಾಗ ಈಗ ಇಂಪಾರ್ಟೆಂಟ್ ಏನಂದ್ರ ನಮ್ ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂದ್ರ ಕಾನ್ಸಂಟ್ರೇಟ್ ಮಾಡ್ರಿ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರಂದ್ರ ಈ ಕೆಳಗಿನವ್ ಯಾರು ಕಿರಿಯರು ನೋಡ್ರಿ ನಿಮ್ ಪ್ರಕಾರ ಈ ಒಂದು ಡಯಾಗ್ರಾಮ್ ಪ್ರಕಾರ ಏನು ಡ್ರಾ ಮಾಡಿಲ್ಯಾ ಇದ್ರಾಗ ನಿಮ್ಗೆ ಯಾರು ಕಿರಿಯ ಅನ್ಸಾರ ಹೇಳ್ರಿ ಯಾರ ಕಿರಿಯ ಅನ್ಸರ್ ಅಂತ ಅಂದಾಗ ಸೊ ಆಪ್ಷನ್ ಏನದೆ ಮಂಜು ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಯಾರು ಅದರ ಮಂಜು ಅಂತ ಹೇಳ್ಬೋದು ಅಷ್ಟು ಎಷ್ಟು ಈಜಿ ಇದೆ ಈ ಪ್ರಕಾರ ಬಿಡಿಸ್ರಿ ಇಲ್ಲ ಪ್ರಶ್ನೆಗಳನ್ನ ಹೇಳಿಕೆ ರೂಪದಾಗ ಪ್ರಶ್ನೆಗಳನ್ನ ಕೊಟ್ಟಾಗ ಏನ್ ಮಾಡಬಾರ್ದು ಭಯ ಪಡಬಾರ್ದು ಇಂಥವೆಲ್ಲ ಕೊಟ್ಟಾಗ ಈ ತರ ಡಯಾಗ್ರಾಮ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ನೋಡ್ರಿ ಎ ಯು ಬಿಗಿಂತ ಹಿರಿಯವನು ಎ ಯು ಬಿ ಗಿಂತ ಹೆಚ್ಚು ಜಾಣ ಇದ್ದಾನೆ ಗಿಂತ ಬುದ್ಧಿವಂತ ಇದ್ದಾನೆ ಈ ತರ ಎಲ್ಲಾ ಪ್ರಶ್ನೆಗಳು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅಪ್ಲೈ ಆಕತಿ ಈ ತರ ಬಿಡಿಸ್ರಿ ಆಯ್ತಾ ನಾ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತು ಎಲ್ಲೊಂದು ಟಾಪಿಕ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೇನಿ ಮತ್ತೆ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೇನಿ ಎಲ್ಲರೂ ಕೂಡ ಅವನು ಕೂಡ ಗಮನಿಸಬೇಕು ಎಲ್ಲ ನೋಡ್ರಿ ಈ ಪ್ರಶ್ನೆಗೆ ಆನ್ಸರ್ ಮಂಜು ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಇದೆ ನೋಡ್ರಿ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ಸರಾಸರಿ ಅಂತ ಹೇಳ್ಬೋದು ಅಷ್ಟೇ ಯಾವ ಸರಾಸರಿ ಸರಾಸರಿವರೇಜ್ ಮೇಲೆ ಇರ್ತಕ್ಕಂಥದ್ದು ಇದು ಎವರೇಜ್ ಮೇಲೆ ಇರ್ತಕ್ಕಂಥದ್ದು ಅತ್ಯಂತ ಸರಳವಾಗಿ ಇರ್ತಕ್ಕಂಥದ್ದು ಅತ್ಯಂತ ಈಸಿ ಇದೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಕ್ವಶನ್ ಆನ್ಸರ್ ಈ ಕ್ವೆಶನ್ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ ನೋಡೋಣ ಯಾವ ತರ ಇದೆ ನೋಡ್ರಿ ಏನಿದೆ ಅಂದ್ರೆ ಸಿಂಪಲ್ ಇದೆ ಹತ್ತು ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತು ಇವುಗಳ ಸರಾಸರಿ ಎಷ್ಟು ಅಂತ ಇದೆ ಫೈನ್ ಎವರೇಜ್ ಆಫ್ ಟೆನ್ ಟ್ವೆಂಟಿ ಫೈವ್ ಥರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಅಂತ ಇದೆ ದೀಸ್ ಆರ್ ದ ಆಪ್ಷನ್ಸ್ ಕರೆಕ್ಟ್ ಆಗಿ ನೋಡ್ರಿ ಆಪ್ಷನ್ ಆಪ್ಷನ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸರಾಸರಿ ಅಂದ್ರೆ ಏನು ಒಡಿಯು ಮೀನ್ ಬೈ ಎವರೇಜ್ ಅಂತ ಕೇಳ್ತಾರೆ ಸರಾಸರಿ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತವನ್ನು ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ಬರುವ ಮೌಲ್ಯವೇ ಸರಾಸರಿ ಅಂತಕ್ಕ ಒಟ್ಟು ಸಂಖ್ಯೆಗಳಿಂದ ನೋಡ್ರಿ ಒಟ್ಟು ಸಂಖ್ಯೆಗಳನ್ನ ಒಟ್ಟು ಸಂಖ್ಯೆಗಳ ಮೊತ್ತ ಮೊತ್ತ ಕೂಡಿಸುದು ಒಟ್ಟು ಸಂಖ್ಯೆಗಳ ಮೊತ್ತವನ್ನು ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ಬರುವ ಮೌಲ್ಯನ ಕಥೆ ಸರಾಸರಿ ಅಂತ ಹೇಳ್ಬೋದು ಅಷ್ಟೇ ನೋಡ್ರಿ ಇವನ್ನೆಲ್ಲಾ ಪ್ಲಸ್ ಮಾಡ್ತಾ ಬರ್ಬೇಕು ಅಷ್ಟೇ ಈ ವ್ಯಾಲ್ಯೂಅನ್ನ ಏನ್ ಮಾಡ್ಬೇಕು ಪ್ಲಸ್ ಮಾಡಬೇಕು ಅಂದ್ರೆ ಮೊತ್ತ ಪ್ಲಸ್ ಮಾಡಿದಾಗ ಇವನ್ನೆಲ್ಲಾ ಪ್ಲಸ್ ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ ಸೊ ಹತ್ತು ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತ ಎಲ್ಲಾ ಪ್ಲಸ್ ಮಾಡಿದಾಗ ಸೊ ಒನ್ ಸಿಕ್ಸ್ಟಿ ಅಂತ ಆಗುತ್ತೆ ಒಂದ್ ನೂರ ಅರವತ್ತು ಇವನ್ನೆಲ್ಲ ಆಡ್ ಮಾಡ್ದಾಗ ಒನ್ ಸಿಕ್ಸ್ಟಿ ಆಗತಿ ಇವುಗಳ ಸರಾಸರಿ ಕೇಳಿದಾಗ ಎಷ್ಟು ಸಂಖ್ಯೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಡಿವೈಡೆಡ್ ಬೈ ಫೈವ್ ಅಷ್ಟೇ ಎರಡು ಅಂದ್ರ ಒಟ್ಟು ಸಂಖ್ಯೆಗಳ ಮೊತ್ತ ಅಂದ್ರ ಒಂದ್ ನೂರ ಅರವತ್ತು ಒಟ್ಟು ಸಂಖ್ಯೆಗಳಂದ್ರ ಐದು ಇದೆ ಆಮೇಲೆ ಕ್ಯಾನ್ಸಲ್ ಮಾಡಿ ಐದು ಒಂದ್ಲೆ ಐದಷ್ಟ್ಲೆ ಐದ ಮೂರ್ಲೆ ಹದಿನೈದು ಆಮೇಲೆ ಒಂದ್ ಉಳಿತು ಹತ್ತಾಗುತ್ತದೆ ಐದು ಒಂದ್ಲೇ ಐದಷ್ಟ್ಲೆ ಐದು ಎರಡ್ ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟು ಮೂವತ್ತೆರಡು ಈ ಪ್ರಶ್ನೆಗೆ ಆನ್ಸರ್ ಥರ್ಟಿ ಟು ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಸರಿಯಾದ ಉತ್ತರ ಕರೆಕ್ಟ್ ಅರ್ಥ ಅರ್ಥಾತ ಸೊ ಕರೆಕ್ಟ್ ಆಗಿ ಏನ್ ಮಾಡ್ರಿ ಈ ತರ ಪ್ರಶ್ನೆಗಳನ್ನ ನೀವು ಸ್ಟಡಿ ಮಾಡ್ತಾ ಹೋರು ಓಕೆ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಇದು ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಜಾಸ್ತಿ ಏನ್ ಮಾಡ್ಯಾರೀ ಇದ್ರ ಬಗ್ಗೆ ಭಯ ಪಟ್ಟು ಬಿಟ್ಟಾರ ಏನಿದೆ ಕ್ವಶನ್ ಏನೋ ಅರ್ಥ ಆಗಿಲ್ಲ ಅಂತ ಹೇಳ್ಯಾರ ಬಟ್ ನಾ ಆಫ್ಲೈನ್ ಕ್ಲಾಸ್ ಅಲ್ಲಿ ಕೂಡ ಗಮನಿಸ್ ಏನಂದ್ರ ಈ ತರ ಪ್ರಶ್ನೆಗಳು ಬಂದ್ರೆ ಅವ್ರು ಏನ್ ಕೇಳಾರಂತ ಗಮನಿಸ್ಬೇಕಿಲ್ ನೋಡ್ರಿ ಮೂವತ್ತೆರಡನ್ನ ಭಾಗಿಸಿದಾಗ ಉಳಿ ಉಳಿದಿದ್ದು ಅಂತ ಕೇಳ್ಯಾರ ಅವ್ರು ಶೇಷ್ ಎಷ್ಟು ಉಳತ್ತೆ ಅಂತ ಕೇಳಿಬಿಟಾರ ಅಷ್ಟೇ ಉಳಿದಿದ್ದು ಅಂತ ಕೊಟ್ಟಾರ ರಿಮೇನಿಂಗ್ ಏನು ಉಳತ್ತೆ ಅಂತ ಕೇಳ್ಬಿಟ್ಟಾರ ಈ ತರ ಪ್ರಶ್ನೆಗಳನ್ನ ಸೊ ಕೇಳ್ತಾನೆ ಎಕ್ಸಾಮ್ ದಾಗ ನಾವ್ ಯಾವ ತರ ಬಿಡಿಸ್ಬೇಕು ನೋಡ್ರಿ ಇಲ್ಲಿ ಏನಿದೆ ಅಂದ್ರ ಕರೆಕ್ಟ್ ಆಗಿ ನೋಡ್ಕೋಬೇಕು ಹದಿನೇಳು ಇಂಟು ನಾಲ್ಕ್ ಸಾವಿರದ ತೊಂಬತ್ತಾರು ಅಂತ ಇದೆ ಇದು ಹದಿನೇಳು ಇಂಟು ನಾಲ್ಕು ಸಾವಿರದ ತೊಂಬತ್ತಾರನ್ನ ಮಲ್ಟಿಪಿಕೇಶನ್ ಮಾಡಿದಾಗ ಎಷ್ಟು ನೋಡ್ರಿ ಮಲ್ಟಿಪಿಕೇಶನ್ ಮಾಡಿ ಹದಿನೇಳು ಇಂಟು ನಾಲ್ಕು ಸಾವಿರದ ತೊಂಬತ್ತ ಆರನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅರವತ್ತೊಂಬತ್ ಸಾವಿರದ ಆರ್ನೂರ ಮೂವತ್ತೆರಡು ಅಂತ ಆಗಿ ಸಿಕ್ಸ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫರ್ಟಿ ಟು ಅಂತ ಆಗತಿ ಸೊ ಏನ್ ಮಾಡ್ರಿ ಮಲ್ಟಿಪ್ಲಿಕೇಶನ್ ಮಾಡ್ರಿ ಮಲ್ಟಿಪಿಲೇಷನ್ ಮಾಡಿದಾಗ ಅರವತ್ತೊಂಬತ್ ಸಾವಿರದ ಆರ್ನೂರ ಮೂವತ್ತೆರಡು ಅಂತ ಆಗತಿ ಈ ವ್ಯಾಲ್ಯೂ ಏನ್ ಬಂದತ್ತ ಈ ವ್ಯಾಲ್ಯೂ ಅನ್ನ ನಾವು ಮೂವತ್ತೆರಡರಿಂದ ಏನ್ ಮಾಡ್ಬೇಕು ಭಾಗಿಸ್ಬೇಕು ಮೂವತ್ತೆರಡರಿಂದ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅರ್ಥ ಮಾಡ್ಬೇಕು ಮಾಡ್ಕೋಬೇಕು ಅರವತ್ ಒಂಬತ್ ಸಾವಿರದ ಆರ್ನೂರ ಮೂವತ್ತೆರಡನ್ನ ಡಿವೈಡೆಡ್ ಬೈ ಮೂವತ್ತೆರಡರಿಂದ ಭಾಗಿಸಿದಾಗ ನಮ್ ಉಳ್ತಕ್ಕಂಥದ್ದು ಏನಂತ ಕೇಳ್ಯಾರ ಈ ಮೂವತ್ತೆರಡರಿಂದ ಸಂಪೂರ್ಣವಾಗಿ ಏನಕತಿ ಬಾಗ್ ಹೋಗ್ತ ಈ ಮೂವತ್ತೆರಡರಿಂದ ಏನಕತಿ ಸಂಪೂರ್ಣವಾಗಿ ಈ ಎರಡು ಸಂಖ್ಯೆ ಬಾಗ್ ಹೋದಾಗ ಎಲ್ಲ ಕ್ಯಾನ್ಸಲ್ ಆದಾಗ ನಮ್ಗೆ ಉಳಿತಕ್ಕಂಥದ್ದು ಶೇಷ ಜೀರೋ ಉಳ್ದಬಿಡುತ್ತೆ ಏನಕತಿ ಶೇಷ ಜೀರೋ ಇವನ್ನ ಕ್ಯಾನ್ಸಲ್ ಮಾಡಿದಾಗ ಶೇಷ ಏನಕತಿ ಜೀರೋ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತದೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ ಶೇಷ ಜೀರೋ ಉಳಿತೈತಿ ಒಂದು ಎರಡು ಮೂರು ಏನು ಉಳಿಯಲ್ಲ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಮೂವತ್ತೆರಡರಿಂದ ಸಂಪೂರ್ಣ ಸಂಪೂರ್ಣವಾಗಿ ಭಾಗ ಇದು ಇಂಪಾರ್ಟೆಂಟ್ ಆನ್ಸರ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅರ್ಥ ಆಯ್ತಾ ಈ ತರ ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಯಾವ ತರ ಇದೆ ಎರಡು ಸಂಖ್ಯೆಗಳ ಗುಣಲಬ್ಧವು ಗುಣಲಬ್ಧವು ಅಂದ್ರೆ ಮಲ್ಟಿಪ್ಲಿಕೇಶನ್ ಗುಣಲಬ್ಧವು ಮೂವತ್ತೈದು ಅವುಗಳ ವರ್ಗಗಳ ಮೊತ್ತವು ಎಪ್ಪತ್ನಾಲ್ಕು ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವ ಅಂತ ಕೊಟ್ಟಿರ್ತಾರೆ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ನೋಡ್ರಿ ಅರ್ಥ ಮಾಡ್ಕೋಬೇಕು ಗುಣಲಬ್ಧ ಮೂವತ್ತೈದು ಇದ್ರ ನೋಡ್ರಿ ಇಲ್ಲೇ ಆಪ್ಷನ್ ದಾಗ ನೋಡ್ಕೋಬಹುದು ನಾವು ಆಪ್ಷನ್ ಮುಖಾಂತರ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ನೋಡ್ರಿ ಈಸಿಯಾಗಿ ನೋಡ್ರಿ ಏಳು ಮೂರ್ಲೆ ಎಷ್ಟು ಇಪ್ಪತ್ತೊಂದ್ ಆಗತ್ತೆ ಇದಾಗಲ್ಲ ಗುಣಲಬ್ಧ ಮೂವತ್ತೈದಾಗಲ್ಲ ಆಪ್ಷನ್ ಇದನ್ನ ಕ್ಯಾನ್ಸಲ್ ಅಷ್ಟೇ ಆಮೇಲೆ ಐದ ಏಳೆ ಎಷ್ಟು ಮೂವತ್ತೈದು ಈ ಸರಿ ಆಗತ್ತೆ ಬಿ ಆಪ್ಷನ್ ಬಿ ಸರಿ ಆಗತ್ತೆ ಯಾಕಂದ್ರೆ ಮೂವತ್ತೈದು ಆಗತ್ತೆ ಆಮೇಲೆ ಏಳು ಒಂಬತ್ಲೇ ಅರವತ್ ಮೂರು ಅದು ಆಗಲ್ಲ ಐದೊಂಬತ್ಲೆ ನಲ್ವತ್ತೈದು ಅದು ಆಗಲ್ಲ ಇದು ಆಪ್ಷನ್ ಡಿ ಸಿ ಆಮೇಲೆ ಎ ಮೂರು ಆಪ್ಷನ್ ಹೊಡ್ದ್ರೆ ಸೊ ಆನ್ಸರ್ ಏನಾಗುತ್ತದೆ ಆಪ್ಷನ್ ಬಿ ರೈಟ್ ಯಾವ ಯಾವತರ ನೋಡ್ರಿ ಐದು ಎಂಟು ಏಳು ಮಾಡ್ರೆ ಐದು ಏಳು ಎಷ್ಟು ಮೂವತ್ತೈದು ಇದು ಒಂದು ಗುಣಲಬ್ಧ ಅಂತ ಹೇಳ್ಬೋದು ಅಷ್ಟೇ ಆಮೇಲೆ ಅವುಗಳ ವರ್ಗಗಳ ಸಂಖ್ಯೆ ಅಂದ್ರೆ ಫೈವ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತದೆ ಇಪ್ಪತ್ತೈದು ಆಗುತ್ತದೆ ಆಮೇಲೆ ನೆಕ್ಸ್ಟ್ ಏನಿದೆ ಸೆವೆನ್ ಸ್ಕ್ವೇರ್ ಅಂತ ಇದೆ ಸೆವೆನ್ ಸ್ಕ್ವೇರ್ ಏಳು ಸ್ಕ್ವೇರ್ ಎಷ್ಟಾಗುತ್ತದೆ ನಲವತ್ತೊಂಬತ್ತಾಗುತ್ತದೆ ಇವುಗಳನ್ನ ಕೂಡಿಸಿದಾಗ ಇವುಗಳನ್ನ ಪ್ಲಸ್ ಮಾಡೋಕೆ ಎಷ್ಟಾಗುತ್ತದೆ ಎಪ್ಪತ್ನಾಲ್ಕು ಬರುತ್ತೆ ಅದೇ ಎಪ್ಪತ್ನಾಕ್ ಇಲ್ಲಿದೆ ನೋಡ್ರಿ ಸೆವೆಂಟಿ ಫೋರ್ ಅಂತ ಇದೆ ಎಪ್ಪತ್ನಾಕಿದೆ ಈ ತರ ಕಾನ್ಸೆಪ್ಟ್ ಅಂದ್ರೆ ಐದ್ ಏಳೆ ಮೂವತ್ತೈದು ಇಲ್ಲಿ ಮೂವತ್ತೈದು ಅಂತಿದೆ ಅವುಗಳ ವರ್ಗಗಳ ಸಂಖ್ಯೆ ವರ್ಗ ಅಂದ್ರ ಸ್ಕ್ವೇರ್ ಮಾಡು ಫೈವ್ ಸ್ಕ್ವೇರ್ ಅಂಡ್ ಟ್ವೆಂಟಿ ಫೈವ್ ಸೆವೆನ್ ಸ್ಕ್ವೇರ್ ಮೀನ್ಸ್ ಫೋರ್ಟಿ ನೈನ್ ಇವುಗಳನ್ನ ಎರಡು ಕೂಡಿಸಿದಾಗ ಎಪ್ಪತ್ನಾಲ್ಕು ಬರುತ್ತೆ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಬಿ ಸರಿಯಾದ ಉತ್ತರ ಐದು ಮತ್ತು ಏಳು ಅಂತ ಹೇಳ್ಬೋದು ಅಷ್ಟೇ ಕ್ಲಿಯರ್ ಆಗಿರ್ತಾ ಇತ್ತ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಇದೊಂದು ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ ಅತ್ಯಂತ ಸರಳವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಆರು ಬಾರಿ ಆರು ಬಾರಿ ಒಂದು ಸಂಖ್ಯೆಯನ್ನು ಹತ್ತರಿಂದ ಹತ್ತರಿಂದ ಕಡಿಮೆ ಮಾಡಿದರೆ ಅದು ಐವತ್ತಕ್ಕೆ ಸಮವಾಗುತ್ತದೆ ಆ ಸಂಖ್ಯೆ ಯಾವ್ದು ಅಂತ ಕೊಟ್ಟಿರ್ತಾರೆ ಈ ತರ ಪ್ರಶ್ನೆ ಕೊಟ್ಟಂದ್ರೆ ಇಲ್ಲಿ ಬಿಡಿಸುವಂತ ವಿಧಾನ ಯಾವ ತರ ಈಸಿ ಇದೆ ಅಂದ್ರೆ ಒಂಚೂರು ಗಮನಿಸಬೇಕು ಇಲ್ಲಿ ಕೊಟ್ಟಾರ ಆರು ಬಾರಿ ಒಂದು ಸಂಖ್ಯೆಯನ್ನು ಹತ್ತರಿಂದ ಕಡಿಮೆ ಮಾಡಿದರೆ ಅದು ಐವತ್ತಕ್ಕೆ ಸಮವಾಗುತ್ತದೆ ಆ ಸಂಖ್ಯೆ ಯಾವ್ದು ಅಂದ್ ಕೊಟ್ಟಿರ್ತಾರೆ ಆರು ಬಾರಿ ಅಂತ ಕೊಟ್ಟಾಗ ಆರು ಎಕ್ಸ್ ಅಂತ ಮಾಡ್ಕೋಬೇಕು ಮೈನಸ್ ಎಷ್ಟು ಕಡಿಮೆ ಮಾಡ್ಬೇಕು ನಾವೀಗ ಹತ್ತು ಕಡಿಮೆ ಮಾಡ್ಬೇಕು ಮೈನಸ್ ಟೆನ್ ಇಸಿಕಲ್ ಟು ಎಷ್ಟು ಎಷ್ಟಕ್ಕೆ ಸಮ ಆಗುತ್ತದೆ ಐವತ್ತಕ್ಕೆ ಸಮ ಆಗುತ್ತೆ ಅಂದಾಗ ಇಲ್ಲಿ ಐವತ್ತು ಅಂತ ಬರ್ಕೋಬೇಕು ಅಷ್ಟೇ ಈ ತರ ಆರು ಬಾರಿ ಹತ್ತು ಕಡಿಮೆ ಆದ್ರೆ ಎಷ್ಟು ಕಾಯಿ ಸಮ ಆಗತ್ತೆ ಐವತ್ತು ಅಂದಾಗ ಆಮೇಲೆ ನೆಕ್ಸ್ಟ್ ನೋಡ್ರಿ ಆರು ಎಕ್ಸ್ ಇಸಿಕಲ್ ಟು ಈ ಮೈನಸ್ ಇದು ಆ ಸೈಡ್ ಅಂದ್ರೆ ಪ್ಲಸ್ ಆಗತ್ತೆ ಸೊ ಸಿಕ್ಸ್ಟಿ ದೆನ್ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತದೆ ಸೊ ಹತ್ತು ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಬಟ್ ವಿದ್ಯಾರ್ಥಿಗಳು ಏನ್ ಮಾಡರ ಇದ್ರ ಬಗ್ಗೆ ಯಾರು ಕಾನ್ಸಂಟ್ರೇಟ್ ಮಾಡಿಲ್ಲ ಸೊ ಈ ತರ ಅಷ್ಟೇ ಈ ತರ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಬೇಕು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸೊ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಗಮನಿಸಬೇಕು ಆಪ್ಷನ್ ಸಿ ಅಂತ ಹೇಳ್ಬೋದು ಹತ್ತು ಅಂತ ಹೇಳ್ಬೋದು ಅಷ್ಟೇ ಅರ್ ಆಯ್ತಾ ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಕ್ವಶನ್ ಇದೆ ಸೊ ಇದು ಒಂಬ ಟೋಟಲ್ ಆಗಿ ಒಂಬತ್ತು ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಸೊ ಟೋಟಲ್ ಆಗಿ ಒಂಬತ್ತು ಪ್ರಶ್ನೆ ಇದೆ ನೀಡಿರುವ ಉತ್ತರದ ಚಿತ್ರಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿರ್ತಾರ ಇಲ್ಲಿ ಎಷ್ಟು ಈಸಿ ಇದೆ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟ್ ಆಗಿ ನೋಡ್ರಿ ಇಲ್ಲಿ ನಮ್ಗ ಈ ತರ ಎಷ್ಟ ಅಂದ್ರೆ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಇದೆ ಇಲ್ಲಿ ಸಿಕ್ಸ್ ಇದ್ದಾಗ ಇಲ್ಲಿ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಅಂದ್ರೆ ಪ್ರತಿ ಸಲ ಒಂದು ಕಡಿಮೆ ಮಾಡ್ತಾವಂದ್ರ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಅಂತ ಇದೆ ಇನ್ನ ಆರು ಐದು ನಾಲ್ಕು ಇನ್ನೆಷ್ಟು ಬರ್ಬೇಕು ಇಲ್ಲಿ ಮೂರ ಬರ್ಬೇಕಷ್ಟೇ ಆಮೇಲೆ ಪ್ರತಿ ಸರ್ನೂ ಒಂದು ಕಡೆ ಬಿಟ್ಟಾ ಬಂದಾರ ಅವರು ಹಾಗಾದ್ರೆ ಆನ್ಸರ್ ಏನಾಗುತ್ತದೆ ಈ ಪ್ರಶ್ನೆಗೆ ಆಪ್ಷನ್ ಡಿ ಅಂತ ಹೇಳ್ಬೋದು ಅಷ್ಟು ಹಾಗಾದ್ರೆ ಈ ತರ ಕಾನ್ಸೆಪ್ಟ್ ಅದು ಇದು ಸರಿ ಹಾಗಾದ್ರೆ ಆನ್ಸರ್ ಏನಾಗುತ್ತದೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಅಷ್ಟೆ ನೆಕ್ಸ್ಟ್ ಚಿತ್ರ ಯಾವ್ದು ಅಂತ ಕೇಳ್ತಾರ ಇದು ಪ್ರಶ್ನೆ ಚಿತ್ರ ಇದು ಉತ್ತರ ಚಿತ್ರ ಸೊ ಆಪ್ಷನ್ ಎ ಅಂತ ಹೇಳ್ಬೋದು ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ ಡಿ ಅಂತ ಹೇಳ್ಬೋದು ಅಷ್ಟೇ ಈ ತರ ಇದೆ ಅತ್ಯಂತ ಸರಳವಾಗಿ ಇಂತವ ಫಿಗರ್ ಮ್ಯಾಟ್ರಿಕ್ಸ್ ಅಂತ ಬರ್ತಾವ ನಾ ನನ್ನ ಮೆಂಟಾಲಿಟಿ ಪುಸ್ತಕದಲ್ಲಿ ಅಂತ ಎಲ್ಲ ಪ್ರಶ್ನೆಗಳು ಕೊಟ್ಟಿರ್ತೇನೆ ಎಲ್ಲ ಕರೆಕ್ಟ್ ಆಗಿ ನೋಡ್ರಿ ಇಲ್ಲ ಸೊ ನಾ ಈ ಒಂದು ಕ್ವಶನ್ಗಳು ನನ್ನ ಬುಕ್ ಬಂದಿರ್ತಾವ ಅದ ಅದೇ ರೀತಿಯಾಗಿ ಸೊ ನೀವು ಡೈಲಿ ಸ್ಟಡಿ ಮಾಡ್ರಿ ಕರೆಕ್ಟ್ ಆಗಿ ವರ್ಕ್ ನೆಕ್ಸ್ಟ್ ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇನ್ನೊಂದು ಪುಸ್ತಕ ಬರ್ದಿದ್ದೀನಿ ಜಿ ಕೆ ಮುನ್ನೂರ ಅರವತ್ತು ಡಿಗ್ರಿ ಅಂತೇಳಿ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತೇಳಿ ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಎಲ್ಲ ಜಿ ಕೆ ಸಂಬಂಧಪಟ್ಟ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗಿದೆ ಅಂದ್ರೆ ಎಲ್ಲಾ ವಿಷಯಗಳು ಈ ಪುಸ್ತಕದಲ್ಲಿ ಇದೆ ಅಂದ್ರೆ ಸ್ಟಟಿಕ್ ಇದೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಈ ಸಂಸ್ಥೆ ಇರ್ಬೋದು ಆಮೇಲೆ ಪ್ರಮುಖ ನದಿಗಳ ದಂಡೆ ಮೇಲೆ ಒಂದು ನಗರ ಆಗಿರ್ಬೋದು ಎಲ್ಲಾ ಕಾನ್ಸೆಪ್ಟ್ಗಳನ್ನ ಈ ಒಂದು ರಾಜ್ಯಗಳ ಬಗ್ಗೆ ಜಿಲ್ಲೆಗಳ ಬಗ್ಗೆ ಖಂಡಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಈ ಪುಸ್ತಕದಲ್ಲಿ ಇದೆ ನೀವೆ ಪುಸ್ತಕ ಮರೆಯಲಿದ್ರು ಕೂಡ ಈ ಪುಸ್ತಕನ ನೀವು ಖರೀದಿ ಮಾಡಿ ಓದಿ ಸೊ ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ಸಾಕಷ್ಟು ವಿಡಿಯೋಗಳನ್ನ ಏನ್ ಮಾಡ್ರಿ ನೀವು ಪ್ರಾಕ್ಟೀಸ್ ಇದು ಮಾಡ್ರಿ ವಾಚ್ ಮಾಡ್ರಿ ಆಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ವಾಚ್ ಮಾಡ್ತಾ ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್